എുക്കേ ആ ഏസു നമ്മ രക്ഷക്കാപ തോളേനോ സന്തോഷ എല്ലേ സന്തോഷ ഉക്ക സന്തോഷ ഉക്ക സന്തോഷ എല്ലാ യേശു നന്ന രക്ഷക്കുന്ന പാപ തോളേനോ സന്തോഷ എല്ല ಆದರೆ ಬಿಡದೆ ತಾನೇ ಬಂದು ರಕ್ಷಿಸಿದ ಆದರೆ ಬಿಡದೆ ತಾನೇ ಬಂದು ರಕ್ಷಿಸಿದ ಇಂತ ಒಳ್ಳೆ ಏಸು ನಮಗೆ ಸ್ವಂತ ರಕ್ಷಕ ಇಂಥ ಒಳ್ಳೆ ಏಸು ನಮಗೆ ಸ್ವಂತ ರಕ್ಷಕ ಸಂತೋಷ ಉಕ್ಕುತ್ತೆ ಸಂತೋಷ ಉಕ್ಕುತ್ತೆ ಸಂತೋಷ ಎನ್ನಲು ಆ ಲೆಲು ಯಾ ಏಸು ನಮ್ಮ ರಕ್ಷಕ ನಮ್ಮ ಪಾಪ ತೊಳೆದು ಸಂತೋಷ ಎನ್ನಲುಕುತ್ತೆ ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು ಪಾಪದಲ್ಲಿ ಪಾತಳದಲ್ಲಿ ಅಲೆಯುವರು ಪರಲೋಕದಲ್ಲಿ ಹೊಸ ಹಾಡು ಹಾಡುವೆ ನಾನು ಪರಲೋಕದಲ್ಲಿ ಲೋಕದಲ್ಲಿ ಹೊಸ ಹಾಡು ಹಾಡುವೆ ಇಂಥ ಒಳ್ಳೆ ಸ್ವಂತ ರಕ್ಷಕ ಇಂತಹ ಒಳ್ಳೆ ಸುಲಭ ಸ್ವಂತ ರಕ್ಷಕ ಸಂತೋಷ ಕುತ್ತಿ ಸಂತೋಷ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ ಮತ್ತೊಂದು ಸಾರಿ ಈ ಒಂದು ಹೋಪ್ ಚಾನಲ್ ವೀಕ್ಷಿಸುವಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ಶೀಘ್ರವಾಗಿ ಬರಲಿಕ್ಕಿರುವಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಅಮೆಲ್ಲರಿಗೂ ಸಹ ನನ್ನ ಹೃತ್ಪುರಕವಾದಂಥ ವಂದನೆಗಳು ಸಲ್ಲಿಸುವಂಥವನಾಗಿದ್ದೇನೆ ಯಾಕಂದರೆ ಪ್ರಿಯರೇ ನೀವು ನಿಮ್ಮ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಮಾಧ್ಯಮದ ಮುಂದೆ ಕುಳಿತು ನೀವು ದೇವರ ವಾಕ್ಯವನ್ನು ಭಕ್ತಿಯಿಂದ ಕೇಳುತ್ತಿದ್ದೀರಾ ಖಂಡಿತವಾಗಿ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡುವಂಥವನಾಗಿದ್ದಾನೆ ಸೊ ಅದಕ್ಕೋಸ್ಕರ ಈ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೂಡಿ ಕಲಿಯುವುದಕ್ಕಿಂತ ಮುಂಚೆ ನಮ್ಮ ತಲೆಗಳನ್ನು ಬಾಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ ಇನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲೇ ದೇವ ರಕ್ಷಕನೇ ಈ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗುವಂಥವರಾಗಿದ್ದೇವೆ ತಂದೆಯೇ ನಮ್ಮನ್ನು ಅತ್ಯಧಿಕವಾಗಿ ಆಶ್ವಾದ ಮಾಡು ನಿನ್ನ ಭಕ್ತರೆ ಬೆಳೆಸು ನಿಮ್ಮ ರಾಜ್ಯಕ್ಕೋಸ್ಕರ ದುಡ್ಲಿಕ್ಕೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಅಮೇನ್ 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 ಮತ್ತೊಂದು ಸಾರಿ ಪ್ರಿಯರೇ ನಿಮ್ಮ ದಾಸನ್ನು ಮಾಡುವಂಥ ತಮ್ಮೆಲ್ಲರಿಗೂ ಸಹ ಕ್ರಿಸ್ತೇಸುವಿನ ನಾಮದಲ್ಲಿ ನಮಸ್ಕಾರಗಳು ಯಾಕಂದರೆ ನೀವು ಈ ಒಂದು ಕಾರ್ಯಕ್ರಮವನ್ನು ಭಕ್ತಿಯಿಂದಲೋ ಭಯದಿಂದಲೂ ನೀವು ನೋಡುತ್ತಿದ್ದೀರಾ ಅದಕ್ಕಾಗಿ ದೇವರ ಆಶೀರ್ವಾದ ಸಹ ಹೊಂದಿಕೊಳ್ಳುತ್ತಿದ್ದೀರಾ ಅದಕ್ಕಾಗಿ ಮತ್ತೊಂದು ಆವರ್ತಿ ನನ್ನ ಹೃತ್ಪೂರ್ಕವಾದಂಥ ಒಂದನ್ನು ನಿಮಗೆ ಸಾಲಿಸ್ತೇನೆ ಈ ಸಂದರ್ಭದಲ್ಲಿ ನಾವು ಕೂಡಿ ಕಲಿಯುವಂಥ ಒಂದು ವಿಚಾರ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ನಾವೇನು ಮಾಡಬೇಕು ಎಂಬುದಾಗಿ ಮತ್ತೊಂದು ಸಾರಿ ಹೇಳ್ತೇನೆ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ನಾವೇನು ಮಾಡಬೇಕು ಎಂಬುದಾಗಿ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ನಾವು ನಿದ್ದೆಯಿಂದ ಎಚ್ಚರಗೊಳ್ಳಬೇಕು ಎಂಬುದಾಗಿ ಅದು ಶಾರೀರಿಕವಾದಂಥ ಆಗಿರ್ಬೋದು ಆತ್ಮಿಕವಾದಂಥ ನಿದ್ರೆ ಆಗಿರ್ಬೋದು ಸೊ ವಿಶೇಷವಾಗಿ ಪ್ರತಿ ಮನುಷ್ಯನು ಲೋಕದಲ್ಲಿ ಬಯಸುವಂಥದ್ದು ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕು ಎಂಬುದಾಗಿ ಆದರೆ ಅನೇಕ ಜನರು ಶಾರೀರಿಕವಾಗಿಯೂ ನಿದ್ದೆ ಮಾಡುವಂಥವರಾಗಿದ್ದಾರೆ ಆತ್ಮಿಕವಾಗಿಯೂ ನಿದ್ದೆ ಮಾಡುವಂಥವರಾಗಿದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ನಿದ್ರೆಯಿಂದ ನಾವು ಎಚ್ಚೆತ್ತುಕೊಂಡಾಗ ಮಾತ್ರ ಪರಲೋಕ ರಾಜ ನಮಗೆ ಸಿಗುವಂಥದ್ದಾಗಿದೆ ಪ್ರೇರೆ ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಅಪೋಸನಾದಂಥ ಪೌಲನ್ನು ರೋಮಾಪುರದರ್ಭದಂಥ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅಲ್ಲಿ ಹೀಗೆ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಗಿದೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅಪೋಸ್ನಾದಂಥ ಪೌಲನ್ನು ರೋಮಾಪುರದ ಬರೆದಂಥ ಈ ಒಂದು ಪತ್ರಿಕೆಯಲ್ಲಿ ಈ ಒಂದು ವಾಕ್ಯವನ್ನು ರೊಮಾಪುರದ ಜನರಿಗೆ ಆ ಒಂದು ಸಭೆಗೆ ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಆ ಮಾತು ಹೀಗಿದೆ ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಗಿದೆ ಅತನ್ನು ಹೇಳುವಂಥ ಒಂದು ಉದ್ದೇಶ ಏನು ಗೊತ್ತಾ ನಮ್ಮ ವಿಮೋಚನೆ ಹತ್ತಿರವಾಗಿದ್ದೆ ಅದಕ್ಕೋಸ್ಕರ ನೀವು ನಿದ್ದೆ ಮಾಡುವುದನ್ನು ಬಿಡಿರಿ ಎಂಬುದಾಗಿ ಆತನು ಸಭೆಗೆ ಕೇಳ್ಕೊಳ್ತಾ ಇದ್ದಾನೆ ಇವತ್ತು ನಾವು ನೋಡುವಾಗ ಅನೇಕರು ನಿದ್ರೆ ಕೂತರು ನಿದ್ರೆ ನಿಂತರೂ ನಿದ್ರೆ ಸಾರಿ ಬಸ್ಸಲ್ಲಿ ಪ್ರಯಾಣ ಮಾಡುತ್ತರೂ ನಿದ್ರೆ ಹಾಗೂ ಸಾರಿ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೂ ನಿದ್ರೆ 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 ಮಾಡಿ ಅನೇಕ ಜನರು ತನ್ನ ಪ್ರಾಣವನ್ನೇ ಕಳ್ಕೊಳ್ತಿದ್ದಾರೆ ಈ ನಿದ್ರೆಯಿಂದ ಏನೆಲ್ಲ ಆಗುತ್ತೆ ಎಂಬುದಾಗಿ ನಾವು ನೋಡುವುದಾದರೆ ಮೊದಲನೇದಾಗಿ ಸೋಮಾರಿಯಾಗುತ್ತಾರೆ ನಾವು ಎಷ್ಟು ನಿದ್ರೆ ಮಾಡುತ್ತೇವೋ ಅಷ್ಟು ನಾವು ಸೋಮಾರಿಗಳಾಗ್ತೇವೆ ಏನು ಕೆಲಸ ಮಾಡ್ಲಿಕ್ಕಾಗಲ್ಲ ಏನಂತ ಹೇಳ್ತೀವಲ್ಲ ದಂಡ ಪಿಂಡರಾಗಿ ಮೈ ಬಲಿಸಿಕೊಂಡು ದಪ್ಪ ಮಾಡಿಕೊಂಡು ನಾವು ಜೀವಿಸುವಂಥವರಾಗಿದ್ದೇವೆ ನಿದ್ರೆ ಮಾಡುವಂಥವರು ಸೋಮಾರಿಗಳಾಗ್ತಾರೆ ಎರಡನೇದಾಗಿ ರೋಗ ತಂದುಕೊಳ್ಳುತ್ತಾರೆ ಯಾವಾಗಲೂ ಮಲ್ಕೊಳ್ಳುವಂಥ ವ್ಯಕ್ತಿಗಳಿಗೆ ನೋಡಿ ಅವರೇನು ಮಾಡ್ತಾರೆ ಶೀಘ್ರವಾಗಿ ರೋಗವನ್ನು ತಂದುಕೊಳ್ಳುವಂಥವರಾಗಿದ್ದಾರೆ ಬಿ ಪಿ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಹಾಗೂ ಬೇರೆ ಬೇರೆ ಕಾಯಿಲೆಗಳಾಗಿರ್ಬೋದು ಅವರು ತಂದುಕೊಳ್ಳುವಂಥವರಾಗಿದ್ದಾರೆ ಸೊ ಎಷ್ಟು ನಾವು ನಿದ್ರೆ ಮಾಡ್ತೇವೋ ಅಷ್ಟು ರೋಗವನ್ನು ತಂದುಕೊಳ್ತೇವೆ ಮೂರನೇದಾಗಿ ಬಡವರಾಗುತ್ತೇವೆ ಯಾವಾಗಲೂ ನಿದ್ರೆ ಮಾಡುವಂತ ವ್ಯಕ್ತಿ ಅವನೇನು ಮಾಡ್ತಾನೆ ಬಡವನ ಹಾಕ್ತಾನೆ ಯಾಕಂದ್ರೆ ಕೆಲ್ಸಕ್ಕೆ ಹೋಗಲ್ಲ ಯಾವಾಗಲೂ ಸಹ ಹಾಸಿಗೆ ಹಿಡಿದು ಆತನ ಮಲ್ಕೊಳ್ತಾನೆ ಸೊ ಬಡವನ ಬಡವನಾದಾಗ ಆತನಿಗೆ ಊಟಕ್ಕೆ ಗತಿ ಇರಲ್ಲ ಪ್ರೇರೆ ಅದಕ್ಕೋಸ್ಕರ ಈ ನಿದ್ರೆಯಿಂದ ಬಡವನಾಗ್ತಾನೆ ನಾಲ್ಕನೇದಾಗಿ ಪ್ರಾಣವನ್ನೇ ಕಳೆದುಕೊಳ್ತಾರೆ ಇವತ್ತು ಎಷ್ಟೋ ಜನ ನಿದ್ರೆ ಮಾಡಿ ಅಪಘಾತಕ್ಕೆ ಒಳಗಾಗುವಂತೂ ನಾವು ಕಾಣುತ್ತೇವೆ ಎರಡು ಸಾವಿರ ಹದಿಮೂರನೇ ಇಸ್ವಿಯಲ್ಲಿ ನನ್ನ ಸ್ನೇಹಿತನ ಜೀವಿತದಲ್ಲಿ ಆಗಿರುವಂಥ ಒಂದು ಘಟನೆ ನಾನು ಹೇಳಲು ಇಷ್ಟಪಡುತ್ತೇನೆ ಆತನ ಹೆಸರು ಬಸವ ಎಂಬುದಾಗಿ ಆತನು ಲಾರಿ ಚಾಲಕನಾಗಿದ್ದ ಲಾರಿ ಚಾಲಕನಾಗಿದ್ದಾಗ ಹೈದರಾಬಾದದಿಂದ ಆತನಿಗೆ ಕರೆ ಬರುತ್ತೆ ಬಸವ ನೀನು ಬೊಂಬೈಯಿಂದ ಹೈದ್ರಾಬಾದಕ್ಕೆ ಕೆಲವೊಂದು ಅರ್ಜೆಂಟು ಸಾಮಗ್ರಿಗಳನ್ನು ನೀನು ತರಬೇಕು ಎಂಬುದಾಗಿ ಆ ಲಾತನು ಬಸವಾಗೆ ಹೇಳ್ತಾನೆ ಬಸವ ಆಯಿತು ಸರ್ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೇನೆ ಶೀಘ್ರವಾಗಿ ನಾನು ನಿಮಗೆ ಆ ಒಂದು ಸಾಮಗ್ರಿ ತಂದು ಕೊಡ್ತೇನೆ ಎಂಬುದಾಗಿ ಆತನಿಗೆ ಹೇಳ್ತಾನೆ ಸೊ ಅರ್ಜೆಂಟು ಬೇಕಾಗಿರುತ್ತೆ ಸೊ ರಾತ್ರಿಯೆಲ್ಲ ಆತನೇನು ಮಾಡ್ತಾನೆ ಲಾರಿಯಲ್ಲಿ ಲೋಡ್ ಮಾಡಿಕೊಂಡು ಆತನು ಓಡಿಸ್ತಾನೆ 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 ಎಲ್ಲೂ ಸಹ ನಿದ್ರೆ ಮಾಡಲ್ಲ ಸೊ ನಿದ್ರೆ ಮಾಡದೆ ಬೆಳಗ್ಗೆ ಹುಮರಾಬಾದ್ ಹತ್ತಿರ ಹುಡುಗಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮಕ್ಕೆ ಬಂದು ಬೆಳಗ್ಗೆ ಆತನ್ನು ನಾಷ್ಟ ಮಾಡಿ ಮತ್ತೊಂದು ಆವರ್ತಿ ಆತನು ಏನು ಮಾಡ್ತಾನೆ ಅದನ್ನು ವಾಹನ ಲಾರಿ ಓಡಿಸ್ತಾ ಇರ್ತಾನೆ ಸೊ ಪಕ್ಕದ ಕ್ಲೀನರ್ ಹೇಳ್ತಾನೆ ಅಣ್ಣ ಒಂಚೂರು ಮಲ್ಕೊಳ್ರಣ್ಣ ನಿಮಗೆ ನಿದ್ರೆ ಅಣ್ಣ ಬ್ಯಾಡಣ ಹೋಗೋದು ಅಂತ ಹೇಳ್ತಾನೆ ಇಲ್ಲಿಲ್ಲ ಅರ್ಜೆಂಟು ನಮ್ಮ ಮಾಲೀಕರು ಹೇಳಿದ್ದಾರೆ ಈ ಒಂದು ಮಟೀರಿಯಲ್ ತೆಗೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ ನಾವು ಶೀಘ್ರವಾಗಿ ಹೋಗಬೇಕು ಎಂಬುದಾಗಿ ಆತನು ಹೇಳ್ತಾನೆ ಸೊ ಕ್ಲೀನರ್ ಎಷ್ಟು ಹೇಳಿದರು ಆತನು ಕೇಳಲ್ಲ ಸೊ ಆತನು ಲಾರಿ ಓಡಿಸುತ್ತಾ 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 ಹಂಗೆ ನಿದ್ರೆಗೆ ಜಾರ್ತಾನೆ ಮುಂದೆ ಒಂದು ದೊಡ್ಡ ಅಂದರೆ ರಸ್ತೆ ಬದಿಯಲ್ಲಿ ಒಂದು ದೊಡ್ಡ ಮರ ಇರುತ್ತೆ ಆ ಮರಕ್ಕೆ ಅಪಘಾತ ಮಾಡಿ ಇಮ್ಮಿಡಿಯೇಟಾಗಿ ಪ್ರಾಣ ಕಳ್ಕೊಳ್ತಾನೆ ಕ್ಲೀನರಿಗೆ ಏನೂ ಆಗಲ್ಲ ಆ ಕ್ಲೀನರೇ ಕೇಳಿರುವಂಥ ಒಂದು ಸಂಗತಿ ಸೊ ಪ್ರಿಯರೇ ಈ ಒಂದು ನಿಜವಾದಂಥ ಘಟನೆಯಲ್ಲಿ ನಾವು ನೋಡುತ್ತೇವೆ ಆ ಕ್ಲೀನರ್ ಆ ಮಾತನ್ನು ಬಸವ ಕೇಳುವುದಾದರೆ ಒಂದು ವೇಳೆ ಆತನ್ನು ಇದೆ ಎಂಬುದಾಗಿ ನೋಡುತ್ತೇವೆ ಆದರೆ ಆ ಕ್ಲೀನರ್ ಮಾತನ್ನು ಆತನು ಕೇಳದಿರುವಾಗ ಆತನು ಓಡಿಸುತ್ತಾ ಲಾರಿ ಓಡಿಸುತ್ತಾ ಆತನು ತನ್ನ ಪ್ರಾಣವನ್ನೇ ಕಳ್ಕೊಂಡೆಂಬುದು ನೋಡುತ್ತೇವೆ ಅದು ಪ್ರೇರೆ ಅದೇ ರೀತಿಯಾಗಿ ಯೇಸುಸ್ವಾಮಿ ಬರ್ಲಿಕ್ಕಿದ್ದಾನೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಎಂಬುದಾಗಿ ಸಾರಿ ಸಾರಿ ಹೇಳ್ತಾ ಇದ್ದೇವೆ ಇನ್ನೂ ನಾವು ನಿದ್ರೆ ಮಾಡುತ್ತಾನೇ ನಾವು ಜೀವನ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಒಂದು ನಿದ್ರೆಯನ್ನು ಬಿಟ್ಟು ನಾವು ಎಚ್ಚರವಾಗಿದ್ದುಕೊಂಡು ನಾವು ಕ್ರಿಸ್ತನ ಮಾರ್ಗದಲ್ಲಿ ನಾವು ಓಡಬೇಕಾಗಿದೆ ಪ್ರೇರೆ ಈ ಒಂದು ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ನಾವು ಓಡಿಕೊಳ್ಳೋಣ ಒಂದು ತೆಸಲೋನಿಕ ಪುಸ್ತಕ ಐದನೇ ಅಧ್ಯಾಯ ಆರಿಂದ ಎಂಟನೇ ವಚನ ನಾವು ಓದುವಾಗ ಅಲ್ಲಿ ಹೀಗೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಸ್ತೋತ್ರ ಚಿತ್ತರಾಗಿರೋಣ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ ಅಮೇಲೇರುವವರು ರಾತ್ರಿಯಲ್ಲಿ ಅಮೇಲೇರುತ್ತಾರಷ್ಟೇ ಎಂಬುದಾಗಿ ಇಲ್ಲಿ ಅಪೋಸ್ನಾದ ಪೌಲ ಮತ್ತೊಂದು ಸಾರಿ ತೆಸಲೈನಿಕ ಸಭೆಗೆ ಹೇಳ್ತಿದ್ದಾನೆ ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿ ಸ್ವಸಚಿತರಾಗಿ ಇರೋಣ ಈ ಲೋಕವಿಲ್ಲ ಅಂದರೆ ಕ್ರಿಸ್ತನನ್ನು ಅರಿಯದೇ ಇರತಕ್ಕಂಥ ಜನರು ಆತ್ಮಿಕವಾಗಿಯೂ ನಿದ್ರೆ ಮಾಡ್ತಿದ್ದಾರೆ ಶಾರೀರಿಕವಾಗಿಯೂ ನಿದ್ರೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಪೌಲನೇ ಹೇಳುವಂಥದ್ದು ಇತರಂತೆ ನಿದ್ದೆ ಮಾಡದನ್ನು ನೀವು ಬಿಟ್ಟು ನೀವು ಎಚ್ಚರವಾಗಿದ್ದು ಸ್ವಸ್ಥ ಚಿತ್ತರಾಗಿದ್ದು ನೀವು ಕ್ರಿಸ್ತನ ಮಾರ್ಗದಲ್ಲಿ ನೀವು ನಡೆಯಬೇಕು ಎಂಬುದಾಗಿ ಇಲ್ಲಿ ಅಪೋಸ್ನಾದಂಥ ಪೌಲನ್ನು ನಮಗೆ ಆತನು ತಿಳಿಸುವಂತನಾಗಿದ್ದಾನೆ ಈ ಒಂದು ನಿದ್ರೆಯಿಂದ ಏನೆಲ್ಲ ಘಟನೆಗಳು ಆಗುತ್ತೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನೋಡೋಣ ಮೊದಲನೇ ಒಂದು ಘಟನೆ ಜೆನಿಸಿಸ್ ಹದಿನೈದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಅಬ್ರಾಹ್ಮನು ಗಾಢ ನಿದ್ರೆಯನ್ನು ಆತನು ಮಾಡಿದ ಪ್ರಯುಕ್ತವಾಗಿ ಆತನ ಸಂತತಿ ಐಗಿಪ್ತ ದೇಶದಲ್ಲಿ ನಾನೂರು ವರ್ಷಗಳ ಕಾಲ ಬಿಟ್ಟಿಯಾಗಿ ಅವರು ಸೇವೆ ಸಲ್ಲಿಸಿದರು ಎಂಬುದಾಗಿ ನೋಡುತ್ತೇವೆ ಇದರ ಹಿನ್ನೆಲೆ ನಾವು ನೋಡುವಾಗ ಅಬ್ರಾಹ್ಮನಿಗೆ ದೇವರುಳತನೇ ಓ ನನ್ನ ಮಗನಾದಂಥ ಅಬ್ರಾಹ್ಮನೇ ನಿನ್ನನ್ನು ನಾನು ಸಂಜೆ ವೇಳೆಯಲ್ಲಿ ನಿನಗೆ ಆಶೀರ್ವಾದ ನಾನು ಕೊಡುತ್ತೇನೆ ಅದಕ್ಕೋಸ್ಕರ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಎರಡೆರಡು ಹೋಳನ್ನು ಮಾಡಿ ನಿನ್ನೆ ಸುಗಂಧನೇ ವಾಸನೆಯನ್ನು ಸಮರ್ಪಿಸಿಕೊಡಬೇಕೆಂಬುದಾಗಿ ದೇವರು ಆತನಿಗೆ ಹೇಳ್ತಾನೆ ಸೊ ಆತನಿಗೆ ಹೇಳಿದಾಗ ಆತನು ಸಾಯಂಕಾಲ ಸಮಯದಲ್ಲಿ ದೇವರು ಹಾಗೆ ಆತನು ಮಾಡ್ತಾನೆ ಆದರೆ ದೇವ್ರು ಬರಲಿಕ್ಕೆ ಸ್ವಲ್ಪ ತಡವಾಗುತ್ತೆ ಸೊ ತಡವಾದಾಗ ಅಬ್ರಾಹ್ಮನು ಗಾಢವಾದಂಥ ನಿದ್ರೆಗೆ ಆತನು ಜಾರುತ್ತಾನೆ ಸೊ ಆ ಸಂದರ್ಭದಲ್ಲಿ ದೇವರು ಅಬ್ರಾಹ್ಮನು ಗಾಢ ನಿದ್ರೆ ಬರಮಾಡಿ ನಿದ್ರೆ ಮಾಡುವಾಗ ದೇವರು ಬಂದು ಆತನಿಗೆ ಹೇಳ್ತಾನೆ ನಿನ್ನ ಸಂತತಿಯು ನಾನೂರು ವರ್ಷಗಳ ಕಾಲ ಆ ಒಂದು ಐಗುಪ್ತ ದೇಶದಲ್ಲಿ ಬಿಟ್ಟಿಯಾಗಿ ನೀವು ದುಡಿಬೇಕು ಕಷ್ಟಪಡಬೇಕು ಎಂಬುದಾಗಿ ಅಬ್ರಾಹ್ಮನಿಗೆ ಶಾಪ ಬಂತು ಒಂದು ಕ್ಷಣ ನಿದ್ರೆ ಅಬ್ರಾಹ್ಮನು ಆತನ ಶಾಪ ಅಂದರೆ ಆತನ ಸಂತತಿಗೆ ಶಾಪವನ್ನು ತಂದುಕೊಂಡೆ ಎಂಬುದಾಗಿ ನೋಡುತ್ತೇವೆ ಪ್ರೇರೆ ಹಾಗೂ ನಿದ್ರೆಯಿಂದ ಏನೆಲ್ಲಾಗುತ್ತೆ ಎಂಬುದಾಗಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಕಲಿಯಕ್ಕೆ ಹೋಗೋಣ ಸಂಸೋನನು ಮಾಡ್ತಾನೆ ತನ್ನ ಶಕ್ತಿಯನ್ನೇ ಆತನು ಕಳೆದುಕೊಳ್ತಾನೆ ದಲೀಲೆಲ್ಲ ಆ ಒಂದು ತೊಡೆ ಮೇಲೆ ಮಲಗಿಕೊಂಡು ಆತನಿಗಿರಿ ಒಂದು ಶಕ್ತಿಯನ್ನು ದಲೀಲಳಿಗೆ ಹೇಳುವಾಗ ಡೆಲ್ಲಿಯಲ್ಲೂ ಆತನು ಮಲ್ಕೊಂಡಾಗ ಇಬ್ಬರ ಸೇವಕರ ಕರೆದು ಏನು ಮಾಡ್ತಾಳೆ ಅವನ ಶಕ್ತಿ ಇರತಕ್ಕಂಥ ಕೂದಲನ್ನು ಕತ್ತರಿಸಿದಾಗ ಸೊ ಆತನ ಶಕ್ತಿ ಹೊರಟು ಹೋಗ್ತದೆ ಪ್ರೇರೆ ಆತನು ಮಲ್ಕೊಂಡಾಗ ಈ ಒಂದು ಕೆಲಸ ಆಯಿತು ಎಂಬುದಾಗಿ ನೋಡುತ್ತೇವೆ ನಾವು ಸಹ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಮನೆಯಲ್ಲಿ ಗಾಢ ನಿಧನೆ ಮಾಡುವಾಗ ಏನೆಲ್ಲ ಆಗುವಂಥದ್ದಾಗಿದೆ ನಮ್ಮ ಮನೆಯಲ್ಲಿ ಕಳತನ ಆಗುವಂಥದ್ದಾಗಿದೆ ನಮ್ಮ ಜೋ ಹೊಡೆಯುವಂಥವರಾಗಿದ್ದಾರೆ ಎಷ್ಟೋ ಸರಿ ಕಳತನ ಆಗುವ ಎಷ್ಟೋ ಜನ ಕಳತನ ಮಾಡುವಂಥವರಾಗಿದ್ದಾರೆ ಎಷ್ಟೋ ಜನ ಕೊಲೆ ಮಾಡುವಂಥವರಾಗಿದೆ ಇವೆಲ್ಲವೂ ಸಹ ನಡೆಯುವಂಥದ್ದಾಗಿದೆ ಪ್ರೇರೆಯ ಅದಕ್ಕೋಸ್ಕರವೇ ನಾವು ಎಚ್ಚರಗೊಳ್ಳಬೇಕು ಕ್ರೈಸ್ತರಾಗಿರುವಂಥವರು ನಿದ್ರೆಯಿಂದ ಎಚ್ಚರಗೊಳ್ಳಬೇಕು ಅಲ್ಲಿ ಅಬ್ರಾಹ್ಮನು ಗಾಢ ನಿದ್ರೆಯನ್ನು ಬರಮಾಡಿಕೊಂಡು ನಾನೂರು ವರ್ಷ ಆತನ ಸಂತತಿ ಅಲ್ಲಿ ಕಷ್ಟವನ್ನು ಅನುಭವಿಸ್ತು ಇಲ್ಲಿ ಸಂಸೋನನ್ನು ಮಲ್ಕೊಂಡಾಗ ಆತನ ಒಂದು ಶಕ್ತಿಯೇ ಹೊರಟು ಹೋಯಿತು ಎಂಬುದಾಗಿ ಆತನ ಶಕ್ತಿಯೇ ಆತನು ಕಳ್ಕೊಂಡ ಎಂಬುದಾಗಿ ನೋಡುತ್ತೇವೆ ಇನ್ನೊಬ್ಬ ವ್ಯಕ್ತಿ ನಿದ್ರೆಯಿಂದ ಏನು ಕಳ್ಕೊಳ್ತಾನೆ ಎಂಬುದಾಗಿ ನೋಡೋಣ ಆ ಯೂತಿಕನ್ ಎಂಬ ಯುವಕನು ತನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತಾನೆ ಅಪೋಸ್ಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಡುತ್ತೇವೆ ಯುತಿಕನ್ ಎಂಬ ಒಬ್ಬ ಯೌನಸ್ಸನ್ನು ಕಿಟಕಿಯಲ್ಲಿ ಕೂತುಕೊಂಡು ಗಾರ ನಿದ್ರೆಯಿಂದ ತೂಕಡಿಸಿದನು ಪೌಲು ಇನ್ನು ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯವನಸ್ಸನ್ನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ ಮೂರನೇ ಅಂತಸ್ತಿನಿಂದ ಕೆಳಗೆ ಬಿದ್ದು ಅವನು ಎತ್ತಿ ನೋಡಿದಾಗ ಸತ್ತಿದನು ಪೌಲನು ಆ ಒಂದು ಸ್ಥಳದಲ್ಲಿ ಅತನು ಪ್ರಸಂಗ ಮಾಡ್ತಾ ಇದ್ದ ಪ್ರಸಂಗ ಮಾಡುವಾಗ ಯೂತಿಕನೆಂಬ ಒಬ್ಬ ಯವನಸ್ಸನ್ನು ಆತನು ಒಂದು ಗೋಡೆ ಮೇಲೆ ಕುಳಿತು ಆತನು ಪ್ರಸಂಗ ಕೇಳುತ್ತಾ ಕೇಳುತ್ತಾ ಆತನು ನಿದ್ರೆಗೆ ಜಾರಿದ್ದ ನಿದ್ರೆಗೆ ಜಾರಿ ತೂಕಡಿಕೆ ಹೆಚ್ಚಾಗಿದ್ದ ಪ್ರಯುಕ್ತವಾಗಿ ಆ ಒಂದು ಮೂರು ಅಂತಸ್ತಿಂದ ಆ ಮನೆಯಿಂದ ಆತನು ಬಿದ್ದು ತನ್ನ ಪ್ರಾಣವನ್ನೇ ಎಂಬುದಾಗಿ ನೋಡುತ್ತೇವೆ ಇವತ್ತು ಎಷ್ಟೋ ಜನ ಸಭೆಗೆ ಬರುವಂಥವರಾಗಿದ್ದೀರಾ ಸಭಾಪಾಲಕರು ಪ್ರಸಂಗ ಮಾಡುವಂಥವರಾಗಿದ್ದಾರೆ ಎಷ್ಟೋ ಜನ ಆತ್ಮಿಕ ವಿಷಯಗಳನ್ನು ಸಭಾಪಾಲಕರು ಹಂಚುವಾಗ ಎಷ್ಟೋ ಜನ ಮಾಡ್ತಾರೆ ತೂಕಡಿಸಿ ಮಲ್ಕೊಳ್ತಾ ಇದ್ದಾರೆ ಅಲ್ಲಿ ಯುತಿಕನು ಆತನು ಶಾರೀರಿಕವಾಗಿ ಸತ್ತು ಹೋದ ಆದರೆ ನಾವು ಮಲ್ಕೊಂಡಾಗ ನಾವು ಮಲ್ಕೋಗಾಗ ಏನಾಗುತ್ತೆ ನಾವು ಸಹ ಆತ್ಮಿಕವಾಗಿಯೂ ನಾವು ಸಾಯುವಂಥವರಾಗಿದ್ದೇವೆ ಪ್ರೇರೆ ನನ್ನ ಪ್ರೀತಿಯ ದೇವ ಮಕ್ಕಳೇ ತಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು ಏನೆಂದರೆ ನಿದ್ರೆಯಿಂದ ಇಷ್ಟೆಲ್ಲ ಸಮಸ್ಯೆ ಉಂಟಾಗ್ತದೆ ಅಯೂತಿಕನ ಹಾಗೆ ನಾವು ಸಭೆಯಲ್ಲಿ ಪ್ರಸಂಗ ಕೇಳುವಾಗ ತೂಕಡಿಸಬಾರದು ಬಹಳ ಎಚ್ಚರಿಕೆಯಿಂದ ದೇವರನ್ನ ಜೊತೆ ಏನ್ ಮಾತಾಡ್ತಿದ್ದಾನೆ ಎಲ್ಲಿ ಬಿದ್ದಿದ್ದೇನೆ ನನ್ನೆಲ್ಲಿ ಪಾಪ ಮಾಡ್ತಿದ್ದೇನೆ ಎಂಬುದಾಗಿ ದೇವರು ಯಾವ ರೀತಿಯಾಗಿ ನನ್ನ ಜೊತೆ ಮಾತಾಡ್ತಿದ್ದಾನೆ ಎಂಬುದಾಗಿ ನಾವೆಲ್ಲರೂ ಸಹ ಗಮನವಿಟ್ಟು ಆ ವಾಕ್ಯಗಳೆಲ್ಲ ಕೇಳಬೇಕು ಪ್ರೇರೆ ಇಲ್ಲದಿದ್ದರೆ ಯೂತಿಕನ ಹಾಗೆ ನಾವು ಸತ್ತು ಹೋಗುವಂತವರಾಗಿದ್ದೇವೆ ಅದರಲ್ಲಿ ಪೌಲನಿದ್ದ ಆತನಿಗೆ ಜೀವ ಕೊಟ್ಟ ಆದರೆ ನಾವು ಒಂದು ವೇಳೆ ಆತ್ಮಿಕವಾಗಿ ನಿದ್ರೆ ಮಾಡುವಾಗ ನಮಗೆ ಎಬ್ಬಿಸ್ಲಿಕ್ಕೆ ಯಾರೂ ಇರಲ್ಲ ಪ್ರೇರೆ ನಾವು ಹಾಗೆ ಆತ್ಮಿಕವಾಗಿ ನಾವು ಹಾಗೆಯೇ ಸತ್ತು ಹೋಗುವಂಥವರಾಗಿರ್ತೇವೆ ಪ್ರೇರೆ ಅದಕ್ಕೋಸ್ಕರ ಪ್ರೇರೆ ನಮ್ಮನ್ನು ನಾವು ದೇವರಿಗೆ ಈ ಸಂದರ್ಭದಲ್ಲಿ ಒಪ್ಪಿಸಿಕೊಂಡ ಇನ್ನೂ ಕೆಲವರು ದೇವರ ರಾಜವನ್ನೇ ಕಳ್ಕೊಂಡ್ರು ಎಂಬುದಾಗಿ ನೋಡುತ್ತೇವೆ ಅದು ಈ ಸಂದರ್ಭದಲ್ಲಿ ಆ ಮತ್ತೆನೇ ಬರೆದಂಥ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಐದನೇ ವಚನ ಹೇಳ್ತೇನೆ ಮದುಲಿಂಗನ್ನು ಬರುವುದಕ್ಕೆ ತರ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು ಎಂಬುದಾಗಿ ಒಂದನೇ ವಚನ ಹೇಳುತ್ತೆ ನೋಡಿ ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ ಹತ್ತು ಮಂದಿ ಕನ್ನೇರಿಗೆ ಹೋಲಿಕೆ ಆಗಿರುವುದು ಅವರಲ್ಲಿ ಐದು ಮಂದಿ ಬುದ್ಧಿಲದವರು ಐದು ಮಂದಿ ಬುದ್ಧಿವಂತರು ಬುದ್ಧಿ ಇಲ್ಲದವರು ತಮ್ಮ ಆರ್ತಿಗಳನ್ನು ತಗೊಂಡರು ಆದರೆ ಎಣ್ಣೆ ತಗೊಳ್ಳಿಲ್ಲ ಬುದ್ಧಿವಂತರು ತಮ್ಮ ಆರ್ತಿಗಳು ಕೂಡ ಪಾತ್ರೆಯಲ್ಲಿ ಎಣ್ಣೆ ತಕೊಂಡರು ಮದಲಿಂಗನ್ನು ಬರುವುದಕ್ಕೆ ತಡಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮಧುಲಿಂಗನು ಅವನನ್ನು ಎದುರು ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊಡ್ರಿ ಎಂದು ಕೂಗಾಯಿತು ಆಗ ಆ ಕನೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರ್ತಿಗಳನ್ನು ನೆಟ್ಟಿಗೆ ಮಾಡಿಕೊಂಡರು ಎಂಬ ಇಲ್ಲಿ ಮಧುಲಿಂಗನ್ನು ಬರುವಾಗ ಆ ಹತ್ತು ಜನ ಕನ್ಯರು ತಮ್ಮ ಆರತಿಯನ್ನು ಸಿದ್ಧಪಡಿಸಿಕೊಂಡ್ರು ಐದು ಜನ ಬುದ್ಧಿವಂತರು ಐದು ಜನ ಬುದ್ಧಿಹೀನರು ಬುದ್ಧಿವಂತರು ಆರತಿಯ ಜೊತೆಯಲ್ಲಿ ಎಣ್ಣೆ ತೆಗೆದುಕೊಂಡ್ರು ಆದರೆ ಬುದ್ಧಿಹೀನರು ಆರತಿ ಮಾತ್ರ ತೆಗೆದುಕೊಂಡ್ರು ಅವರು ಎಣ್ಣೆ ತೆಗೆದುಕೊಳ್ಳಿಲ್ಲ ಆದರೆ ಮಧುಲಿಂಗನ್ನು ಬರಲಿಕ್ಕೆ ಸ್ವಲ್ಪ ತಡವಾಗ್ತದೆ ತಡವಾಗಿ ಸೊ ಇಬ್ಬರು ಹತ್ತು ಜನ ಮಲ್ಕೊಳ್ತಾರೆ ಆದರೆ ಕೂಗುವವನ ಶಬ್ದು ಇಗೋ ಮೊದಲಿಂಗನು ಬರ್ತಾ ಇದ್ದಾನೆ ನೀವೆಲ್ಲರೂ ಸಹ ಸಿದ್ಧವಾಗರೆ ಎಂಬುದಾಗಿ ಹೇಳುವಾಗ ಸೊ ಐದು ಮಂದಿ ಬುದ್ಧಿವಂತಿಯರು ಅವರೇನು ಮಾಡಿದರು ಪಾತ್ರೆ ತೆಗೆದುಕೊಂಡಿದ್ದರು ಎಣ್ಣೆನೂ ಸಹ ತೆಗೆದುಕೊಂಡಿದ್ದರು ಆರ್ತಿಗಳು ತೆಗೆದುಕೊಂಡಿದ್ದರು ಸೊ ಅವರು ಸಿದ್ಧರಾದರು ಆದರೆ ಇವರು ಐದು ಮಂದಿ ಬುದ್ಧಿಹೀನರು ಅವರು ಆರ್ತಿಗಳು ತೆಗೆದುಕೊಂಡರು ಆದರೆ ಅವರು ಎಣ್ಣೆ ತೆಗೆದುಕೊಂಡಿರಲಿಲ್ಲ ಅದಕ್ಕೋಸ್ಕರ ಅವರು ಆ ಬುದ್ಧಿವಂತರ ಬಳಿಗೆ ಬಂದು ನಿಮ್ಮ ಎಣ್ಣೆಯು ನಮಗೂ ಸಹ ಕೊಡ್ರಿ ನಾವು ಸಹ ಮದಲಿಂಗನನ್ನು ಎದುರುಗೊಳ್ಳಬೇಕು ಎಂಬುದಾಗಿ ಕೇಳುವಾಗ ಅವ್ರು ಹೇಳ್ತಾರೆ ನಾವು ನಿಮಗೆ ಕೊಟ್ಟರೆ ನಮಗೆ ಎಣ್ಣೆ ಸಾಲದು ಎಂಬುದಾಗಿ ನೀವು ಮಾರುವನ ಬಳಿಗೆ ಹೋಗಿ ಕೊಂಡುಕೊಳ್ಳ್ರಿ ಎಂಬುದಾಗಿ ಅವರು ಬುದ್ಧಿವಂತರು ಬುದ್ಧಿನ ಹೇಳುವಂತ ಕಾಣುತ್ತೇವೆ ಹೌದು ನನ್ನ ಪ್ರಿಯರೇ ಇಲ್ಲ ನೋಡುತ್ತೇವೆ ಹತ್ತು ಜನ ಕನ್ನಿಯರು ಆರ್ತಿಗಳನ್ನು ಸಿದ್ಧಪಡಿಸಿಕೊಂಡ್ರು ಆದರೆ ಐದು ಜನ ಬುದ್ಧಿವಂತರು ಎಣ್ಣೆ ತಗೊಂಡ್ರು ಐದು ಜನ ಬುದ್ಧಿಹೀನರು ಎಣ್ಣೆ ತಗೊಳ್ಳಿಲ್ಲ ಪ್ರಿಯರೇ ಅದಕ್ಕೋಸ್ಕರ ಪ್ರಿಯರೇ ನಾವೆಲ್ಲರೂ ಸಹ ಈ ಒಂದು ಬುದ್ಧಿವಂತ ಕನ್ಯರ ಹಾಗೆ ಪ್ರತಿ ದಿನವೂ ಸಹ ಪ್ರಾರ್ಥನೆ ಮುಖಾಂತರವಾಗಿ ಪರಿಶುದ್ಧಾತ್ಮನ ಕೊಡುವಂಥ ಎಣ್ಣೆಯನ್ನು ನಾವು ಧರಿಸಿಕೊಂಡು ನಾವೇನು ಮಾಡಬೇಕು ಆತನ ಮಾರ್ಗದಲ್ಲಿ ಜೀವಿಸಬೇಕು ಅದು ನಿದ್ರಿಸದ ಹಾಗೆ ತೂಕಡಿಸಿದ ಹಾಗೆ ನಾವೇನು ಮಾಡಬೇಕು ಪ್ರತಿ ದಿನವೂ ಸಹ ನಾವು ಕ್ರಿಸ್ತನ ಭರಣವನ್ನು ನಾವು ಕಾಯಬೇಕು ಎಷ್ಟೋ ಜನ ಹೇಳ್ತಾರೆ ನಮ್ಮ ತಂದೆ ಚಿಕ್ಕವನಾಗಿದ್ದ ಈಗ ನಮ್ಮ ತಂದೆ ವಯಸ್ಸಾಗಿದೆ ಮಕ್ಕಳಾಗಿದ್ದಾರೆ ಸ್ವಾಮಿ ಬರ್ತಾನೆ 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 ಎಂಬುದಾಗಿ ಅನೇಕ ಸಾರಿ ಹೇಳಿದ್ರು ಆದರೂ ಬಂದಿಲ್ಲ ಅದಕ್ಕೋಸ್ಕರ ನಮ್ಮಪ್ಪ ನಮಗೆ ಬಿಟ್ಟುಬೇಡ ಎಂಬುದಾಗಿ ಎಷ್ಟೋ ಜನ ಹೇಳ್ತಾರೆ ಪ್ರೇರೆ ಸ್ವಾಮಿ ಶೀಘ್ರವಾಗಿ ಬರ್ಲಿಕ್ಕಿದ್ದಾನೆ ಆತನಿಗೆ ಯಾವಾಗ ಬರ್ತಾನೋ ಗೊತ್ತಿಲ್ಲ ಆದರೆ ನಾವೆಲ್ಲರೂ ಸಹ ಮಾಡಬೇಕಂತೆ ನಿದ್ರೆಯಿಂದ ಆತ್ಮಿಕವಾದ ನಿದ್ರೆಯಿಂದ ಶಾರೀರಿಕವಾದಂಥ ನಿದ್ರೆಯಿಂದ ನಾವು ಏನು ಮಾಡಬೇಕು ಎಚ್ಚರಗೊಳ್ಳಬೇಕು ಇಲ್ಲದಿದ್ದರೆ ಈ ಯುವತಕನ ಜೀವಿತದಲ್ಲಿ ಆಯ್ತಲ್ವಾ ಈ ಐದು ಮಂದಿ ಬುದ್ಧಿ ನರಕಂದ ಜೀವಿತದಲ್ಲಿ ಆಯ್ತಲ್ವಾ ಹಾಗೂ ಸಂಸನ ಜೀವಿತದಲ್ಲಿ ಆಯ್ತಲ್ವಾ ಹಾಗೂ ಅಬ್ರಾಹ್ಮನ ಜೀವಿತದಲ್ಲಿ ಆಯ್ತಲ್ವಾ ಅದೇ ರೀತಿಯಾಗಿ ನಾವೇನು ಮಾಡ್ತೇವೆ ಆ ದೇವರ ರಾಜ್ಯವನ್ನು ನಾವೇನು ಮಾಡ್ತೇವಂತೆ ಕಳ್ಕೊಳ್ತೇವೆ ಅದಕ್ಕೋಸ್ಕರ ಪ್ರಿಯರೇ ನಾವು ನಿದ್ರೆಯಿಂದ ಎಚ್ಚರಗೊಳ್ಳಬೇಕು ನಾವು ನಿದ್ರೆಯಿಂದ ಎಚ್ಚರಗೊಳ್ಳುವಾಗ ಆತನು ಬರುವಾಗ ನಮ್ಮನ್ನು ಏನು ಮಾಡ್ತಾನೆ ಆತನು ಪರಲೋಕ ರಾಜ್ಯಕ್ಕೆ ಆತನು ಕರ್ಕೊಂಡು ಹೋಗೋಣ ಅಂತಾಗಿದ್ದಾನೆ ಯಾಕಂದರೆ ಪೌಲನು ಹೇಳುವಂಥ ಒಂದು ಮಾತು ನೀವು ಅನ್ಯರ ಹಾಗೆ ನೀವೇನು ಮಾಡ್ರಿ ನಿದ್ರೆ ಮಾಡಬೇಡ್ರಿ ಅವರು ನಿದ್ರೆ ಮಾಡಬಹುದು ಆದರೆ ನೀವು ಕ್ರಿಸ್ತನ ಮಕ್ಕಳಾಗಿದ್ದೀರಾ ದೇವರ ಮಕ್ಕಳಾಗಿದ್ದೀರಾ ಯಾವಾಗಲೂ ಸಹ ನೀವೇನು ಮಾಡ್ರಿ ಯಾವಾಗಲೂ ಎಚ್ಚರವಾಗಿದ್ದುಕೊಂಡು ನೀವು ಪ್ರಾರ್ಥನೆ ಮಾಡುತ್ತಾ ನೀವು ಬದುಕಬೇಕು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ ಪ್ರಿಯರೇ ಅದಕ್ಕೋಸ್ಕರ ನಾವೇನು ಮಾಡೋಣ ಈ ಒಂದು ಆತ್ಮಿಕವಾದ ನಿದ್ರೆ ಶಾರೀರಿಕವಾದ ನಿದ್ರೆಯನ್ನು ಬಿಟ್ಟು ಆ ದೇವರ ಶಾಪಕ್ಕೆ ನಾವು ಒಳಗಾಗದ ಹಾಗೆ ನಾವೆಲ್ಲರೂ ಸಹ ಜೀವಿಸುವುದಾದರೆ ಆತನು ಹೇಳ್ತಾನೆ ಪರಲೋಕ ನಮಗೆ ಆತನು ಕೊಡುವಂಥವನಾಗಿದ್ದಾನೆ ಯಾಕಂದರೆ ಒಂದು ಸತ್ಸ ಪುಸ್ತಕದಲ್ಲಿ ಹೇಳ್ತದೆ ಕ್ರಿಸ್ತನು ಕಳ್ಳನ್ನು ಬರುವಂತೆ ಬರುತ್ತಾನೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ಆದರೆ ಯಾರು ಸಿದ್ಧನಾಗಿರ್ತಾರೋ ಅವ್ರು ಮಾಡ್ತಾರೆ ದೇವರಾಜಕ್ಕಾಗಿ ಸಿದ್ಧತೆ ಹೊಂದುವಂಥವರಾಗಿದ್ದಾರೆ ಅದಕ್ಕೋಸ್ಕರ ಪ್ರಿಯರೇ ನಾವೆಲ್ಲರೂ ಸಹ ಆತ್ಮಿಕವಾದಂಥ ಈ ಒಂದು ನಿದ್ರೆಯಿಂದ ಎಚ್ಚರಗೊಳ್ಳಣ ಶಾರೀರಿಕವಾದಂಥ ನಿದ್ರೆಯಿಂದ ಎಚ್ಚರಗೊಳ್ಳೋಣ ದೇವರು ನಮ್ಮನ್ನು ಖಂಡಿತವಾಗಿ ಆತನು ಬಂದು ಪರಲೋಕ ರಾಜ್ಯಕ್ಕೆ ಆತನು ನಮ್ಮನ್ನು ನಡೆಸುವಂತನಾಗಿದ್ದಾನೆ ಕರ್ಕೊಂಡು ಹೋಗುವಂಥನಾಗಿದ್ದಾನೆ ಆತನಿರುವಂಥ ಸ್ಥಳದಲ್ಲಿ ಇರಬೇಕೆಂಬುದಾಗಿ ಆತನು ಬಯಸುವಂತನಾಗಿದ್ದಾನೆ ಇವಾಗ ಕ್ರಿಸ್ತನು ಪರಲೋಕದ ಸಿಂಹಾಸನದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆತನು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾನೆ ನಮ್ಮೆಲ್ಲರ ಪಾಪಕ್ಕೋಸ್ಕರ ಆತನು ವಿಜ್ಞಾಪನೆ ಮಾಡ್ತಿದ್ದಾನೆ ಅದಕ್ಕೋಸ್ಕರ ನಾವು ಈ ಒಂದು ಆತ್ಮಿಕವಾದಂಥ ನಿದ್ರೆಯನ್ನು ಬಿಟ್ಟು ಶಾರೀರಿಕವಾದ ನಿದ್ರೆಯನ್ನು ಬಿಟ್ಟು ನಾವು ಕರ್ತನ ಮಾರ್ಗದಲ್ಲಿ ಹೋಗೋದಾದರೆ ದೇವರು ನಮಗೆ ಅಧಿಕವಾದಂಥ ಆಶೀರ್ವಾದವನ್ನು ಆತನು ಮಾಡುವಂತನಾಗಿದ್ದಾನೆ ಸೊ ಈ ಸಂದರ್ಭದಲ್ಲಿ ನಮ್ಮ ಕಣ್ಗಳು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥಿಸೋಣ ಕೃಪಾ ಸಂಪೂರ್ಣನಾದ ಪರಲೋಕದ ತಂದೆಯೇ ನಿಮ್ಮ ವಾಕ್ಯವನ್ನು ಕೇಳಿದ್ದೇವೆ ಆತ್ಮಿಕವಾಗಿಯೂ ಶಾರೀರಿಕವಾಗಿ ನಿದ್ದೆ ಮಾಡದ ಹಾಗೆ ನಾವೆಲ್ಲ ಸಮಯದಲ್ಲಿ ಕರ್ತನೇ ನಾವು ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕಾಗುವಂತೆ ಸಹಾಯ ಮಾಡು ಎಚ್ಚರವಾಗಿರಲಿಕ್ಕಾಗುವಂತೆ ಸಹಾಯ ಮಾಡು ಎಚ್ಚರವಾಗಿರುವಾಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಮತ್ತೊಂದು ಸಾರಿ ಆ ದೇವರೇ ನಮ್ಮನ್ನೇ ನಿಮ್ಮ ಕಾಲದಲ್ಲಿ ಒಪ್ಪಿಸಿಕೊಡ್ತಾ ಬಾಕಿಗಳಿಂದ ಎಲ್ಲ ನಿನ್ನ ಮುದ್ದುಮಕ್ಕಳ ಹೆಚ್ಚಾಗಿ ಆಶೀರ್ವಾದ ಮಾಡುವುದಾಗಿ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿನ್ನಾಗಿ ಪ್ರಾಸೆ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ